ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುವ ಗುರುವಾರದ ವಿಶೇಷ ಕಾರ್ಯಕ್ರಮ ಹವ್ಯಾಸಗಳ ಸಂದೇಶ. ಹವ್ಯಾಸಗಳ ಸಂದೇಶ ಕಾರ್ಯಕ್ರಮದ ಇಂದಿನ ಅತಿಥಿ ಮಂಗಳೂರು ಕುಲಶೇಖರದ ನಿವಾಸಿ ಶ್ರೀಮತಿ ಬೆನೆಡಿಕ್ಟ ಕ್ಯಾಸ್ಟ್ರಿನೋ. ಶ್ರೀಮತಿ ಬೆನೆಡಿಕ್ಟ ಕ್ಯಾಸ್ಟ್ರಿನೋರವರು ವಿಶಿಷ್ಟವಾದಂತಹ ಅಡುಗೆಗಳನ್ನು ಮಾಡುವುದರಲ್ಲಿ ಬಹಳಷ್ಟು ಪ್ರವೀಣರು. ಜೊತೆಯಲ್ಲಿ ಗಾರ್ಡನಿಂಗ್ ಹಾಗೂ ತನ್ನ ಸ್ವಂತ ಮನೆಯಲ್ಲಿಯೇ ತರಕಾರಿಗಳನ್ನು ಬೆಳೆಸುವಂಥ ಒಂದು ಹವ್ಯಾಸವನ್ನು ರೂಢಿಸಿಕೊಂಡಿದ್ದಾರೆ. ಬಾಲ್ಯದಿಂದಲೂ ನಾನ್ ವೆಜ್ಜನ್ನು ಆಹಾರವನ್ನು ಅವರು ಸೇವನೆ ಮಾಡದಿದ್ದರೂ ಕೂಡ ವಿವಿಧ ಬಗೆಯ ಮೀನು ಹಾಗೂ ಮಾಂಸದ ಖಾದ್ಯಗಳನ್ನು ತಯಾರಿಸುವುದರಲ್ಲಿ ಬಹಳ ನಿಸೀಮರು. ಇಂದು ನಮ್ಮ ಜೊತೆ ರಾಗಿ ಮಣ್ಣಿ ಹಾಗೂ ಹಾಗಲಕಾಯಿ ಚಟ್ನಿ ತಯಾರಿಯ ವಿಧಾನವನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಶ್ರೀಮತಿ ಬೆನೆಡಿಕ್ಟ ಕ್ಯಾಸ್ಟ್ರಿನೋರವರೇ, ನಿಮಗೆ ನಮ್ಮ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುವ ಗುರುವಾರದ ಹವ್ಯಾಸಗಳ ಸಂದೇಶ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಬೆನೆಡಿಕ್ಟ ಕ್ಯಾಸ್ಟ್ರಿನೋರವರೇ, ನಾವು ಇವತ್ತು ರಾಗಿ ಮಣ್ಣಿ ಹಾಗೂ ಹಾಗಲಕಾಯಿ ಚಟ್ನಿ ಎರಡು ಅಡುಗೆಗಳನ್ನು ತಯಾರಿಸುವ ವಿಧಾನವನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ರಾಗಿ ಮಣ್ಣಿ, ಈ ರಾಗಿ ಮಣ್ಣಿಯನ್ನು ತಯಾರಿಸಲು ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತದೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ನೀಡ್ತೀರಾ? ಖಂಡಿತವಾಗಿ. ರಾಗಿ ಒಂದು ಲೋಟ, ಬೆಳ್ತಿಗೆ ಅಕ್ಕಿ ಎರಡು ಟೀ ಸ್ಪೂನು, ತೆಂಗಿನ ತುರಿ ಒಂದು ಹಿಡಿ, ಏಲಕ್ಕಿ ಎರಡು, ಬೆಲ್ಲ 150 ಗ್ರಾಂ, ಉಪ್ಪು ರುಚಿಗೆ ತಕ್ಕಂತೆ, ಗಸಗಸೆ. ಸರಿ, ಈಗ ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾವು ತಯಾರು ಮಾಡಿ ಆಯಿತು. ಮತ್ತೊಮ್ಮೆ ನಾವು ರಾಗಿ ಮಣ್ಣಿ ಈ ಒಂದು ಅಡುಗೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಹೇಳ್ತೀರಾ? ರಾಗಿ ಒಂದು ಲೋಟ, ಬೆಳ್ತಿಗೆ ಅಕ್ಕಿ 2 ಟೀ ಸ್ಪೂನು, ತೆಂಗಿನ ತುರಿ ಒಂದು ಹಿಡಿ, ಏಲಕ್ಕಿ 2, ಬೆಲ್ಲ 150 ಗ್ರಾಂ, ಉಪ್ಪು ರುಚಿಗೆ ತಕ್ಕಂತೆ, ಗಸಗಸೆ. ಸರಿ, ಈಗ ನಾವು ಅದಕ್ಕೆ ರಾಗಿ ಮಣ್ಣಿಯನ್ನು ತಯಾರಿಸಲು ಬೇಕಾದಂಥ ಸಾಮಗ್ರಿಗಳನ್ನು ತಯಾರು ಮಾಡಿ ಆಯಿತು. ಇನ್ನು ಇದನ್ನು ತಯಾರಿಸುವ ವಿಧಾನವನ್ನು ಹಂತ ಹಂತವಾಗಿ ನಮಗೆ ನಮ್ಮ ಜೊತೆ ಹೇಳ್ಬೋದಾ? ಮೊದಲಿಗೆ ರಾಗಿಯನ್ನು ಬೆಳ್ತಿಗೆ ಅಕ್ಕಿ ಚೆನ್ನಾಗಿ ತೊಳೆದು ಅದಕ್ಕೆ ತೆಂಗಿನ ತುರಿ ಮತ್ತು ಏಲಕ್ಕಿ ಸೇರಿಸಿ ಗ್ರೈಂಡರ್ನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನೀವು ಚೆನ್ನಾಗಿ ಅದನ್ನು ಗ್ರೈಂಡರ್ನಲ್ಲಿ ರುಬ್ಬಿಕೊಳ್ಬೇಕು ಅಂತ ಹೇಳಿದ್ರಿ. ಈಗ ನಾವು ಅದನ್ನು ಮಿಕ್ಸಿಯಲ್ಲಿ ಹಾಕ್ಬೋದಾ? ಅಂದರೆ ಪ್ರಮಾಣ ಸ್ವಲ್ಪ ಕಡಿಮೆ ಅಲ್ವಾ, ಅದಕ್ಕೆ ಹೇಳಿದೆ. ಮಿಕ್ಸಿಯಲ್ಲಿ ಹಾಕಬಹುದು, ಆದರೆ ಮಿಕ್ಸಿಯಲ್ಲಿ ಅಷ್ಟೊಂದು ಸ್ಮೂತ್ ಆಗಿ ಬರುವುದಿಲ್ಲ. ಗ್ರೈಂಡರ್ನಲ್ಲಿ ಹಾಕಿದರೆ ಅದು ಚೆನ್ನಾಗಿ ಗ್ರೈಂಡ್ ಆಗ್ತದೆ. ಈಗ ಚೆನ್ನಾಗಿ ರುಬ್ಬಿಕೊಳ್ಬೇಕು ಅಂತ ಹೇಳಿದ್ರೆ ಒಂದು ನುಣುಪಾಗಿ ಚೆನ್ನಾಗಿ, ಹೌದು, ಸ್ಮೂತ್ ಬರಬೇಕು. ಸರಿ, ಮುಂದಕ್ಕೆ. ನಂತರ ಗ್ರೈಂಡರಿನ ಹಿಟ್ಟಿನ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ಅದರ ಮೇಲೆ ಜರಡಿ ಅಥವಾ ಸ್ಟ್ರೈನರ್ ಹಿಡಿದು ಅದಕ್ಕೆ ತೆಗೆದುಕೊಳ್ಳಬೇಕು. ಮತ್ತೆ ನಾವು ಯಾವ ಲೋಟದಲ್ಲಿ ರಾಗಿ ಹಾಕುತ್ತೇವೋ ಅದೇ ಲೋಟದಲ್ಲಿ 4 ಲೋಟ ನೀರು ಹಾಕಿ ಗ್ರೈಂಡರ್ ಅನ್ನು ತೊಳೆದುಕೊಂಡು ಆ ನೀರನ್ನು ಪ್ರತ್ಯೇಕವಾಗಿ ತೆಗೆದಿಡಬೇಕು. ಈಗ ಈ ನೀರನ್ನು ಸ್ವಲ್ಪ ಸ್ವಲ್ಪವೇ ಜರಡಲ್ಲಿ ಇದ್ದ ಹಿಟ್ಟಿಗೆ ಹಾಕಿ ಸೋಸಿಕೊಳ್ಳಬೇಕು. ಸರಿ, ಈಗ ನಾವು ಈ ಎಲ್ಲ ಮಿಶ್ರಣವನ್ನು ಸೋಸಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಟಾಯಿತು. ಸಪ್ರೇಟಾಗಿ ನಾವು ಹಿಟ್ಟನ್ನು ಜರಡಿಯಲ್ಲಿ ಹಾಕಿದೆವು, ಆಮೇಲೆ ಅದೇ ಪ್ರಮಾಣದಲ್ಲಿ ನಾವು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ನಾವು ನೀರನ್ನು ಕೂಡ ಸೋಸಿಕೊಂಡಾಯಿತು. ಈಗ ನಂತರ ಏನು ಮಾಡಬೇಕು ಈ ಮಿಶ್ರಣವನ್ನು? ನಂತರ ಈ ಸೋಸಿ ಬಂದ ಮಿಶ್ರಣವನ್ನು ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಸೇರಿಸಿ ಮಧ್ಯಮ ಉರಿಯಲ್ಲಿಟ್ಟು ಸೌಟಿನಿಂದ ಕೈಯಾಡಿಸ್ತಾ ಇರಬೇಕು. ಇಲ್ಲವೋ ಅದರಲ್ಲಿ ತಳ ಹಿಡಿತದೆ ಅಥವಾ ಗಂಟು ಕಟ್ಟುವ ಸಾಧ್ಯತೆ ಎಲ್ಲ ಇರುತ್ತದೆ. ಅಂದ್ರೆ ಕೊನೆಯವರೆಗೆ ಅದು ಒಂದು ಹದಕ್ಕೆ ಬರುವ ತನಕ ಕೈಯಾಡಿಸ್ತಾ ಇರಬೇಕು.
ಹಾಗೆಯೇ ಕೈಯಾಡಿಸುತ್ತಾ ಒಂದು ಹದಕ್ಕೆ ಬಂದ ನಂತರ ತುಪ್ಪ ಅಥವಾ ಎಣ್ಣೆ ಸವರಿದ ಒಂದು ಪ್ಲೇಟಿಗೆ ಸುರಿದು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಗಸಗಸೆ ಸಿಂಪಡಿಸಬೇಕು. ನಂತರ ಅದು ತಣ್ಣಗಾದ ನಂತರ ಫ್ರಿಡ್ಜಲ್ಲಿಟ್ಟು ಒಂದೆರಡು ಗಂಟೆಯ ನಂತರ ನಮಗೆ ಬೇಕಾದ ಹಾಗೆ ಬೇಕಾದ ಆಕೃತಿಯಲ್ಲಿ ಅಂದರೆ ಡೈಮಂಡ್ ಶೇಪ್, ಸ್ಕ್ವೇರ್ ಶೇಪ್ ಹೀಗೆ ಕಟ್ ಮಾಡಿಕೊಳ್ಳಬೇಕು. ಈಗ ನಾವು ತಿನ್ನಲು ರಾಗಿ ಮಣ್ಣಿ ನಮಗೆ ತಯಾರಾಗ್ತದೆ ಅಲ್ವಾ? ತಯಾರಾಗ್ತದೆ. ಈಗ ನೀವೇನ ಹೇಳ್ತಾ ಇದ್ರಿ ಇದನ್ನು ನಾವು ಬಹಳ ದಿನಗಳವರೆಗೆ ಕೂಡ ಬಳಸಬಹುದು ಅಂತೇಳಿ, ಇದು ಹೇಗೆ ಸಾಧ್ಯ ಆಗ್ತದೆ? ಇದು ಕಟ್ ಮಾಡಿದ ಈ ರಾಗಿ ಮಣ್ಣಿಯ ತುಂಡುಗಳನ್ನು ಒಂದು ಡಬ್ಬಿಯಲ್ಲಿ ತುಂಬಿಸಿ ನಾವು ಫ್ರಿಡ್ಜಲ್ಲಿಟ್ಟರೆ ನಮಗೆ ಬೇಕಾದಾಗ ನಾವು ಒಂದು ವಾರದವರೆಗೂ ಬೇಕಾದಾಗ ತೆಗೆದು ತಿನ್ನಬಹುದು. ಅದು ಒಂದು ವಾರದವರೆಗೆ ಇಟ್ಟರೆ ಕೂಡ ಅದು ಏನು ಹಾಳಾಗುದಿಲ್ವ? ಇಲ್ಲ, ಏನಾಗ, ತಿನ್ನಲು ಯೋಗ್ಯವಾಗಿರ್ತದೆ. ತಿನ್ನಲು ಯೋಗ್ಯವಾಗಿರ್ತದೆ, ಅದು ಏನಾಗುದಿಲ್ಲ. ಸರಿ, ಬ್ಯಾಂಡಿಟ ಕ್ಯಾಶ್ಲಿನೋರವರೇ, ನಮಗೆ ಇಂದು ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ರಾಗಿ ಮಣ್ಣಿಯನ್ನು ತಯಾರಿಸುವಂತಹ ವಿಧಾನವನ್ನು ಬಹಳ ಉತ್ತಮವಾಗಿ ನಮಗೆ ಹೇಳಿಕೊಟ್ರಿ. ಖಂಡಿತವಾಗಿ ಬಹಳ ಒಂದು ವಿಶಿಷ್ಟವಾದಂಥ ಒಂದು ಆಹಾರ, ಇದರ ವಿಶೇಷತೆಯನ್ನು ಕೂಡ ನಾವು ತಿಳಿದುಕೊಳ್ಳಲಿಕ್ಕೆ ಕಾತರರಾಗಿದ್ದೇವೆ. ಈಗ ಈ ರಾಗಿ ಮಣ್ಣಿಯನ್ನು ತಯಾರಿಸುವ ವಿಧಾನವನ್ನು ನಮ್ಮ ಜೊತೆ ನೀವು ಹಂಚಿಕೊಂಡ್ರಿ. ಇದನ್ನು ಬಳಸಲಿಕ್ಕೆ, ಯಾಕಂತೇಳಿದರೆ ಕೆಲವೊಂದು ಖಾದ್ಯಗಳು, ಕೆಲವೊಂದು ಅಡುಗೆಗಳು ಎಲ್ಲರೂ ಬಳಸಲಿಕ್ಕೆ ಆಗುವುದಿಲ್ಲ ಅಥವಾ ಬಳಸುವ ವೇಳೆಯೂ ಕೂಡ ಇರ್ತದೆ. ಹಾಗಾಗಿ ಈ ರಾಗಿ ಮಣ್ಣಿಯನ್ನು ನಾವು ಯಾರು ಕೂಡ ಬಳಸ್ಬೋದಾ ಅಥವಾ ಇದನ್ನು ಹೇಗೆ ಬಳಸಬೇಕು, ಇದರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇದರ ವಿಶೇಷತೆ ಬಗ್ಗೆ ಹೇಳುವುದಾದರೆ ಇದು ದೇಹಕ್ಕೆ ತಂಪು ನೀಡುತ್ತದೆ, ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಳಸಬಹುದು. ಇದರಲ್ಲಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಇರುತ್ತವೆ, ಹೀಗಾಗಿ ಆರೋಗ್ಯಕ್ಕೂ ಪೂರಕ ಆಹಾರ. ಅಲ್ಲದೆ ಕೆಲವು ಸಲ ರಾತ್ರಿ ಕೆಲವರು ಊಟ ಬಿಡ್ತಾರೆ, ಊಟ ಬಿಡ್ತಾರೆ, ಅಂತವರು ಈ ರಾಗಿ ಮಣ್ಣಿಯನ್ನು ಆಹಾರವಾಗಿ ಸೇವಿಸಬಹುದು. ಬಹಳ ಸಂತೋಷ. ಒಂದು ಪೌಷ್ಟಿಕವಾದಂತಹ ಒಂದು ಆಹಾರ ರಾಗಿ ಮಣ್ಣಿ ದೇಹಕ್ಕೆ ಕೂಡ ಒಂದು ಉಷ್ಣತೆಯನ್ನು ಅಂತ ಹೇಳಿದರೆ ತಂಪು ಅಂತ ನೀವು ಹೇಳಿದಿರಿ. ಇಂಥ ಒಂದು ಉತ್ತಮವಾದಂಥ ಆಹಾರವನ್ನು ತಯಾರಿಸುವ ಬಗ್ಗೆ ಇವತ್ತು ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮದಲ್ಲಿ ತಮ್ಮ ಅಡುಗೆ ತಯಾರಿಯ ವಿಧಾನವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಬೆಂಡಿಟ ಕ್ಯಾಶ್ಲಿನೋರವರೇ, ಮುಂದಕ್ಕೆ ನಾವು ಹಾಗಲಕಾಯಿ ಚಟ್ನಿಯನ್ನು ತಯಾರಿಸುವ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಬಹುಶಃ ಈ ಹಾಗಲಕಾಯಿ ಅಂತ ಹೇಳುವಾಗ ಹೆಚ್ಚಾಗಿ ಮಕ್ಕಳಿರ್ಬೋದು, ಹಿರಿಯರಿರ್ಬೋದು ಸ್ವಲ್ಪ ಸೇವನೆಯಲ್ಲಿ ಹಿಂಜರಿತಾರೆ, ಯಾಕಂತೇಳಿದ್ರೆ ಹಾಗಲಕಾಯಿ ಕಹಿ ಅಂತೇಳಿ. ಆದರೆ ನೀವು ಇದರಿಂದ ಚಟ್ನಿಯನ್ನು ಮಾಡಬಹುದು ಅಂತ ಹೇಳ್ತೀರಿ. ಪಲ್ಯ ಮಾಡೋದೇ ಸ್ವಲ್ಪ ಕಷ್ಟ, ಅದನ್ನು ತಿನ್ನೋದು ಕಷ್ಟ. ಈಗ ನೀವು ಅದರಿಂದ ಚಟ್ನಿ ಮಾಡಿದರೆ ಇದು ಸೇವಿಸಲಿಕ್ಕೆ ಹೇಗೆ, ಅದು ಕಹಿ ಬರುವುದಿಲ್ವೇ? ಇಲ್ಲ, ಕಹಿ ಬರುವುದಿಲ್ಲ. ಅದು ಬೆಲ್ಲ ಉಪ್ಪು ಖಾರ ಎಲ್ಲ ಒಂದೇ ರೀತಿ ಇರುವುದಕ್ಕಿಂತ ತುಂಬ ಟೇಸ್ಟಾಗಿ ಇರ್ತದೆ. ಹಾಂ ಹಾಂ. ಹಾಗಲಕಾಯಿಯಿಂದ ಚಟ್ನಿಯನ್ನು ತಯಾರಿಸ್ತಾರೆ ಅಂತ ಹೇಳುವಂಥದ್ದು ಬಹಳ ಅಪರೂಪ ಕೇಳಲಿಕ್ಕೆ. ಖಂಡಿತವಾಗಿ ನಾವು ಹಲವಾರು ಸಲ ತರಕಾರಿಯನ್ನು ತರ್ತೇವೆ, ಅದರಲ್ಲಿ ಕೆಲವು ಹಾಳಾಗ್ತದೆ, ಕೆಲವು ಹಣ್ಣಾಗ್ತದೆ. ಆದರೆ ಹಣ್ಣಾದ ಹಾಗಲಕಾಯಿಯಿಂದ ಕೂಡ ಚಟ್ನಿಯನ್ನು ತಯಾರಿಸ್ತಾರೆ ಅಂತ ಹೇಳಿದರೆ ನಿಜವಾಗಿ ಇದರ ಬಗ್ಗೆ ನಾವು ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ಶ್ರೀಮತಿ ಬೆನೆಟ್ಟ ಕ್ಯಾಶ್ಲಿನೋರವರೇ, ಈಗ ಹಾಗಲಕಾಯಿ ಚಟ್ನಿ ಇದನ್ನು ತಯಾರಿಸಲು ನಮಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತವೆ? ಹಣ್ಣಾದ ಹಾಗಲಕಾಯಿ ಒಂದರಿಂದ ಎರಡು, ಒಂದು ಅಳತೆ ತೆಂಗಿನ ತುರಿ, ಕೆಂಪು ಒಣಮೆಣಸು 6-7, ಹುಳಿ ಬೇರೆ ಚಟ್ನಿಗಿಂತ ಸ್ವಲ್ಪ ಜಾಸ್ತಿ, ಉಪ್ಪು ಬೆಲ್ಲ.
ಮತ್ತೊಮ್ಮೆ ನಮ್ಮ ಕೇಳುಗರಿಗಾಗಿ ಈ ಹಾಗಲಕಾಯಿ ಚಟ್ನಿಯನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳ ಬಗ್ಗೆ ನಮಗಾಗಿ ಹೇಳುವಿರಾ? ಹಣ್ಣಾದ ಹಾಗಲಕಾಯಿ 1-2, ಒಂದು ಅಳತೆ ತೆಂಗಿನ ತುರಿ, ಕೆಂಪು ಒಣಮೆಣಸು 6-7, ಹುಳಿ ಬೇರೆ ಚಟ್ನಿಗಿಂತ ಸ್ವಲ್ಪ ಜಾಸ್ತಿ, ಉಪ್ಪು ಬೆಲ್ಲ. ಸರಿ, ಈಗ ಹಾಗಲಕಾಯಿ ಚಟ್ನಿಗೆ ಅನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳನ್ನು ನಾವು ತಯಾರು ಮಾಡಿ ಆಯಿತು. ಈಗ ಇದನ್ನು ತಯಾರಿಸುವ ವಿಧಾನ ಹೇಗೆ? ಮೊದಲಿಗೆ ಹಾಗಲಕಾಯಿಯನ್ನು ತೊಳೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ 2 ಟೀಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ಫ್ರೈ ಮಾಡುವಾಗ ಅಂದರೆ ಅದು ಸ್ವಲ್ಪ ಏನು, ಯಾವ ಕಡಿಮೆ ಆಗ್ತದೆ, ಕೈ ಕಡಿಮೆ ಆಗ್ತದೆ ನಾವು ಫ್ರೈ ಮಾಡೋದ್ರಿಂದ. ಆದರೆ ಅದರ ಬಣ್ಣದಲ್ಲಿ ಏನಾದರೂ ವ್ಯತ್ಯಾಸ ಬರುವುದಿಲ್ಲ. ಅಂದರೆ ಎಷ್ಟುವರೆಗೆ ನಾವು ಫ್ರೈ ಮಾಡಬೇಕು? ಅದು 5-10 ನಿಮಿಷ. 5-10 ನಿಮಿಷ ನಾವು ಫ್ರೈ ಮಾಡಿ, 5 ನಿಮಿಷ ಫ್ರೈ ಮಾಡಿಕೊಂಡು ಸಾಕಾಗ್ತದೆ. 5 ನಿಮಿಷ ಫ್ರೈ ಮಾಡಿದರೆ ಸಾಕಾಗ್ತದೆ. ಸರಿ, ಮತ್ತೆ ಇದಕ್ಕೆ ತೆಂಗಿನ ತುರಿ, ಮೆಣಸು, ಹುಳಿ, ಉಪ್ಪು ಸೇರಿಸಿ ರುಬ್ಬಿಕೊಳ್ಳಬೇಕು. ಯಾವುದರಲ್ಲಿ? ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬಹುದಲ್ಲ, ಚಟ್ನಿ ಮಾಡುವ ಸಣ್ಣ ಮಿಕ್ಸಿಯಲ್ಲಿ. ಕೊನೆಗೆ ಬೆಲ್ಲವನ್ನು ಸೇರಿಸಿ ಪುನಃ ರುಬ್ಬಿಕೊಳ್ಳಬೇಕು. ಇದು ನಾವು ಬೆಲ್ಲವನ್ನು ಮೊದಲೇ ಹಾಕಿದರೆ ಏನಾಗ್ತದೆ ಎಲ್ಲ ಹಾಕುವಾಗ? ಅದು ಕಾಯಿ ಎಲ್ಲ ಗ್ರೈಂಡ್ ಆಗುದಿಲ್ಲ, ಸ್ವಲ್ಪ ಬೆಲ್ಲ ಸೇರಿಸಿ ಅದು ಅಂಟು ತರ ಬರುದರಿಂದ ಉಳಿದ ಸಾಮಗ್ರಿ ಗ್ರೈಂಡ್ ಆಗುದಿಲ್ಲ. ಬೆಲ್ಲವನ್ನು ಕೊನೆಗೆ ಸೇರಿಸಬೇಕು. ಸರಿ, ಸರಿ, ಈಗ ಚಟ್ನಿ ಏನು ತಯಾರಾಯಿತು. ಆದರೆ ಈ ಚಟ್ನಿಯನ್ನು ನಾವು ಯಾವುದರ ಜೊತೆ ಸೇವಿಸಬಹುದು? ಈ ಚಟ್ನಿಯು ಊಟದ ಜೊತೆ ಅಥವಾ ಇಡ್ಲಿ ದೋಸೆ ಜೊತೆ ಚೆನ್ನಾಗಿರುತ್ತದೆ. ಯಾವುದರ ಜೊತೆ ಕೂಡ ಸೇವಿಸಬಹುದು. ಇದು ಬಲು ರುಚಿಯಾಗಿರ್ತದೆ. ನಾವು ಪಲ್ಯಕ್ಕೆ ಹಾಗಲಕಾಯಿ ತರುತ್ತೇವೆ, ಕೆಲವೊಮ್ಮೆ ಅದು ಪಲ್ಯ ಮಾಡುವ ಮೊದಲೇ ಹಣ್ಣಾಗಿರುತ್ತದೆ. ಹೌದು ಹೌದು. ಆದರೆ ಅದರ ಬಗ್ಗೆ ಚಿಂತೆ ಮಾಡದೆ ಅದರಿಂದ ಒಂದು ಒಳ್ಳೆಯ ಚಟ್ನಿಯನ್ನು ತಯಾರಿಸಬಹುದು. ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುವ ಗುರುವಾರದ ಹವ್ಯಾಸಗಳ ಸಂದೇಶ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಗಿ ಮಣ್ಣಿ ಹಾಗೂ ಹಾಗಲಕಾಯಿ ಚಟ್ನಿ ತಯಾರಿಯ ಬಗ್ಗೆ ಮಂಗಳೂರು ಕುಲಶೇಖರದ ನಿವಾಸಿ ಶ್ರೀಮತಿ ಬೆನಡಿಕ್ಟ ಕ್ಯಾಸ್ಟೆಲಿನೋ ಇವರು ನಮ್ಮ ಜೊತೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀಮತಿ ಬೆನಡಿಕ್ಟ ಕ್ಯಾಸ್ಟೆಲಿನೋರವರೇ, ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುವಂತಹ ಹವ್ಯಾಸಗಳ ಸಂದೇಶ ಗುರುವಾರದ ವಿಶೇಷ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಆಗಮಿಸಿ ಇಂದಿನ ಅತಿಥಿಯಾಗಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು. ಇವತ್ತು ನನಗೆ ರಾಗಿ ಮಣ್ಣಿ ಮತ್ತು ಹಾಗಲಕಾಯಿ ಚಟ್ನಿಯನ್ನು ತಯಾರಿಸುವ ವಿಧಾನವನ್ನು ಹಂಚಿಕೊಳ್ಳಲು ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥೆಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮನುಜರಲ್ಲಿ ಸುರಿದಿಹೇನಿ ವರಗಳೆಲ್ಲ, ಕೃಪೆಗೆ ನಿನ್ನ ಋಣಿಯು ನಿನಗೆ ಮಾನವ ಕುಲ. ಕಲೆಯ ಉನ್ನತಿ ಮೌಲ್ಯ ಸಂಸ್ಕೃತಿ ಜನರ ಮನವ ಬೆಳಗ ಬಂದ ಈ ದೇಗುಲ. ಸಂದೇಶ ಸಂದೇಶ ಕಲೆಯ ಪ್ರಗತಿ ಪ್ರಗತಿ ರಥದಿ ಸಂದೇಶ.